ಅಪ್ರಾಪ್ತ ಶಾಲಾ ಬಾಲಕಿಯರು ಬಳಿಗೆ ಕಿಸ್ ನೀಡಿ ಕಿರುಕುಳ ನೀಡಿದ ಆರೋಪಿಯನ್ನ ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಿ ಬಂಟ್ವಾಳ ಪೊಲೀಸರು ಬಂಧಿಸಿದ್ದಾರೆ. ಕಲರ್ಕ ಸಮೀಪದ ಬಳಂತೂರು ನಿವಾಸಿ ರಿಕ್ಷಾ ಚಾಲಕ ರಹೀಂ ಬಂಧಿತ ಆರೋಪಿಯಾಗಿದ್ದಾನೆ. ಬಂಟ್ವಾಳ ವೃತ್ತ ನಿರೀಕ್ಷಕ ಟಿಡಿ ನಾಗರಾಜ್ ನೇತೃತ್ವದ ಪೊಲೀಸ್ ತಂಡ ಆರೋಪಿ ರಹೀಂನನ್ನ ಕಲ್ಲಡ್ಕದಲ್ಲಿ ಬಂಧಿಸಿದ್ದಾರೆ. ಕೋಮ್ ಸೂಕ್ಷ್ಮ ಪ್ರದೇಶದ ಕಲ್ಲಡ್ಕ ಪಂಚವಟಿ ವಾಣಿಜ್ಯ ಸಂಕೀರ್ಣದಲ್ಲಿ ಈ ಘಟನೆ ನಡೆದಿದೆ. ಶಾಲಾ ಬಾಲಕಿ ತನ್ನ ಸ್ನೇಹಿತೆಯ ಜೊತೆ ಶಾಲೆಗೆ ಹೋಗಲು ಕಾದು ಕುಳಿತಿದ್ಲು. ಅದೇ ಸಮಯದಲ್ಲಿ ಇವಳು ಒಬ್ಬಳೆ ನಿಂತುಕೊಂಡಿರುವುದನ್ನ ನೋಡಿದ ರಿಕ್ಷಾ ಚಾಲಕ ರಹೀಂ ಬಾಲಕಿಯ ಬಳಿ ಬಂದು ಅವಳನ್ನ ತಬ್ಬಿ ಹಿಡಿದು ಮುತ್ತನ್ನ ನೀಡಿದ್ದ. ಈತ ತಬ್ಬಿಕೊಂಡು ಮುತ್ತು ನೀಡುವಾಗ ಬಾಲಕಿ ಬೊಬ್ಬೆ ಹಾಕಿದ್ದು ಸ್ಥಳೀಯರು ಧಾವಿಸಿ ಬರುವ ವೇಳೆ ಆರೋಪಿ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಘಟನೆಯ ಮಾಹಿತಿ ಸಿಕ್ಕಿದ ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವ ಮುನ್ನವೇ ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಯನ್ನ ಬಂಧಿಸಿದ್ದ ಪೊಲೀಸರ ಕ್ರಮ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ.